ನಮಸ್ತೆ ಫ್ರೆಂಡ್ಸ್ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊರ್ತಾ ಇವತ್ತಿನ ಸೆಷನನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ಅವಧಿ ಹಿಂದಿನ ಅವಧಿಯಲ್ಲಿ ನಾವು ಥರ್ಡೈಕ್ನ ಪ್ರಯತ್ನ ಪ್ರಮಾದ ಕಲಿಕೆ ಸಿದ್ಧಾಂತ ಮತ್ತು ಪ್ರಯೋಗವನ್ನು ನೋಡಿಯಾಗಿದೆ ಆಮೇಲೆ ಇವತ್ತಿನ ಅವಧಿಯಲ್ಲಿ ಪಾವಲೋರವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಅಥವಾ ಪಾವಲೋರವರ ಅನುಬಂಧಿತ ಕಲಿಕೆ ಸಿದ್ಧಾಂತ ಇದರ ಒಂದು ಸಿದ್ಧಾಂತ ಏನು ಹೇಳುತ್ತೆ ಅದರ ಶೈಕ್ಷಣಿಕ ಅನ್ವಯಗಳು ಆಮೇಲೆ ಪ್ರಯೋಗ ಯಾವ ರೀತಿ ಇದೆ ಅನ್ನೋದನ್ನು ನಾವು ಒಂದೊಂದಾಗಿ ನೋಡ್ಕೊಳ್ತಾ ಹೋಗುವ ಮೊದಲನೇದಾಗಿ ಈ ಒಂದು ಸಿದ್ಧಾಂತ ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರಚೋದನೆಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದಾಗ ಕಲಿಕೆ ಉಂಟಾಗುತ್ತದೆ ಅನೇಕ ಪ್ರಚೋದನೆ ಅಥವಾ ವಿಷಯಕ್ಕೆ ಜೀವಿಯು ಪ್ರತಿಕ್ರಿಯೆಯನ್ನೇ ವ್ಯಕ್ತಪಡಿಸುವುದಿಲ್ಲ ಅಂತಹ ವಿಷಯದಲ್ಲಿ ಜೀವಿಯಲ್ಲಿ ಕಲಿಕೆಯು ಉಂಟಾಗುವುದಿಲ್ಲ ಪ್ರತಿಕ್ರಿಯೆ ತೋರಿಸುವುದರ ತೋರಿಸದಿರುವ ವಿಷಯದಲ್ಲೂ ಕೃತಕ ವಾತಾವರಣವನ್ನು ಏರ್ಪಡಿಸಿ ಪ್ರತಿಕ್ರಿಯೆ ತೋರಿಸುವಂತೆ ಮಾಡಿ ಕೃತಕ ಪ್ರಚೋದನೆಗೂ ಸ್ವಾಭಾವಿಕವಾದ ಪ್ರತಿಕ್ರಿಯೆ ತೋರಿಸುವಂತೆ ಮಾಡಿ ಜೀವಿಯಲ್ಲಿ ಕಲಿಕೆಯನ್ನುಂಟು ಮಾಡುವ ಕಲಿಕೆಗೆ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಎನ್ನುತ್ತೇವೆ ಈ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೇಷ್ಠ ಮನೋವಿಜ್ಞಾನಿಯಾದಂಥ ಇವಾನ್ ಪ್ರೋಟೋವಿಚ್ ಪೌಲೋ ಇಲ್ಲಿ ಎಲ್ಲ ಒಂದು ಜೀವಿಯಲ್ಲೂ ಕಲಿಬೇಕು ಅನ್ನುವಂಥ ಪ್ರಚೋದನೆ ತನ್ನಷ್ಟಕ್ಕೆ ತನ್ನ ಉದ್ಭವ ಆಗೋದಿಲ್ಲ ಆ ಒಂದು ಪ್ರಚೋದನೆ ಇಲ್ಲದೇ ಇದ್ದರೆ ಅಲ್ಲಿ ಕಲಿಕೆ ಪ್ರಕ್ರಿಯೆ ಕೂಡ ಆಗೋದಿಲ್ಲ ಅಂತ ಮನೋವಿಜ್ಞಾನಿಗಳು ಹೇಳ್ತಾರೆ ಈ ಒಂದು ಅಂತಹ ಒಂದು ಸಂದರ್ಭದಲ್ಲಿ ಪ್ರತಿಕ್ರಿಯೆ ತೋರಿಸದೇ ಇರುವಂಥ ವಿಷಯದಲ್ಲೂ ಕೂಡ ಒಂದು ಕೃತಕ ವಾತಾವರಣವನ್ನು ಏರ್ಪಡಿಸಿ ಅಲ್ಲಿ ಪ್ರತಿಕ್ರಿಯೆ ತೋರಿಸುವಂತೆ ಕೃತಕ ವಾತಾವರಣದಲ್ಲಿ ಪ್ರಚೋದನೆಯನ್ನು ಮಾಡಿ ಅಲ್ಲಿ ಪ್ರತಿಕ್ರಿಯೆ ಬರೋ ಹಾಗೆ ಒಂದು ಸನ್ನಿವೇಶವನ್ನು ಸ್ವಾಭಾವಿಕ ಒಂದು ಸನ್ನಿವೇಶನಲ್ಲಿ ಕ್ರಿಯೇಟ್ ಮಾಡಲಾಗುತ್ತೆ ಈ ಒಂದು ಕೃತಕ ಪ್ರಚೋದನೆಗೂ ಸ್ವಾಭಾವಿಕ ಪ್ರತಿಕ್ರಿಯೆ ತೋರಿಸುವಂತೆ ಮಾಡಿ ಜೀವಿಯಲ್ಲಿ ಏನು ಕಲಿಕೆ ಆಗುತ್ತೆ ಅದಕ್ಕೆ ಆ ಒಂದು ಸಿದ್ಧಾಂತಕ್ಕೆ ಪೌಲ್ ಏನಂತ ಹೇಳ್ತಾರೆ ಅಭಿಜಾತ ಸೋಪಾದಿತ ಅನುಕ್ರಿಯಾವಾದ ಅಂತ ಕರೀತಾರೆ ಇಲ್ಲಿ ಒಂದು ಕೃತಕ ಸನ್ನಿವೇಶ ಇರುತ್ತೆ ಯಾವ ಒಂದು ಜೀವಿಯಾಗಲಿ ಮಕ್ಕಳಾಗಲಿ ಅಲ್ಲಿ ಕಲಿಕೆಗೆ ಪ್ರಚೋದನೆ ಯಾವುದೇ ಒಂದು ಕ್ರಿಯೆಯಲ್ಲಿ ಪ್ರಚೋದನೆ ಇಲ್ಲದೆ ಇದ್ದಾಗ ಕೃತಕವಾಗಿ ಪ್ರಚೋದನೆಯನ್ನು ಮಾಡುವುದು ಆಮೇಲೆ ಆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಮಾಡುವುದು ಇದೇ ಇದೇ ಒಂದು ಪ್ರೊಸೆಸ್ ಕಂಟಿನ್ಯೂ ಆಗ್ತಾ ಹೋದರೆ ಅಲ್ಲಿ ಕಲಿಕೆ ಶಾಶ್ವತವಾಗುತ್ತೆ ಅನ್ನೋದನ್ನು ಪೌಲ್ ಅವರು ದೃಢಪಡಿಸ್ತಾರೆ ಆಮೇಲೆ ಇಲ್ಲಿ ಯಾವ ರೀತಿಯ ಒಂದು ಪ್ರಯೋಗವನ್ನು ಇವರು ಕೈಗೊಳ್ತಾರೆ ಅಂತ ಹೇಳಿದರೆ ಇವರ ಒಂದು ಪ್ರಯೋಗದಲ್ಲಿ ಪೌಲೋರವರು ಮೇಜಿನ ಮೇಲೆ ಹಸಿದ ನಾಯಿಯನ್ನು ನಿಯಂತ್ರಣಕ್ಕೊಳಪಡಿಸಿ ನಿಲ್ಲಿಸಿದನು ಅವನಿಗೆ ಎಲ್ಲವೂ ಕಾಣುವಂತೆ ನಾಯಿಗೆ ತಾನು ಕಾಣದಂತೆ ದರ್ಪಣ ವ್ಯವಸ್ಥೆಯನ್ನು ಮಾಡಿದನು ಅವನು ಎಲ್ಲವನ್ನು ಪರೀಕ್ಷಿಸಲು ಸಾಧ್ಯವಾಗುವಂತೆ ಗಾಜಿನ ಪೆಟ್ಟಿಗೆಯಿಂದ ಸ್ವಲ್ಪ ದೂರದಲ್ಲಿ ಕುಳಿತಿದ್ದಾನೆ ಸ್ವಯಂಚಾಲಿತ ಯಾಂತ್ರಿಕ ಸಾಧನಗಳಿಂದ ನಾಯಿಗೆ ಮಾಂಸವನ್ನು ಕೊಡುವ ವ್ಯವಸ್ಥೆ ಮಾಡಲಾಗಿದೆ ವಿಶೇಷ ವಾತಾವರಣದಲ್ಲಿದ್ದ ನಾಯಿಗೆ ಮಾಂಸವನ್ನು ಕೊಡುವುದರ ಜೊತೆಗೆ ಗಂಟೆ ಬಾರಿಸುತ್ತಿದ್ದನು ಅಂದರೆ ನಾಯಿಗೆ ಮಾಂಸ ಹಾಗೂ ಗಂಟೆಯ ಶಬ್ದ ಎರಡೂ ಏಕಕಾಲದಲ್ಲಿ ದೊರಕುತ್ತಿದ್ದವು ಮೊದಲು ಗಂಟೆ ಬಾರಿಸಿದ ಕೂಡಲೇ ಮಾಂಸವನ್ನು ಮಾಂಸವನ್ನು ಕೊಟ್ಟನು ಅದು ಸುರಿಸಿದ ಜೊಲ್ಲಿನ ಪ್ರಮಾಣವನ್ನು ಅಳತೆ ಮಾಡಿದನು ಹೀಗೆಯೇ ಪ್ರತಿ ಸಾರಿಯೂ ಗಂಟೆ ಬಾರಿಸುತ್ತಾ ಮಾಂಸವನ್ನು ಕೊಟ್ಟು ಅದು ಸುರಿಸುವ ಜೊಲ್ಲನ್ನು ಅಳತೆ ಮಾಡಹತ್ತಿದನು ಇಲ್ಲಿ ಸಹಜ ಪ್ರಚೋದನೆಗೆ ಅಂದರೆ ಮಾಂಸಕ್ಕೆ ಸಹಜ ಪ್ರತಿಕ್ರಿಯೆ ಅಂದರೆ ಜೊಲ್ಲು ಸರಿಸುವುದನ್ನು ನಾಯಿ ವ್ಯಕ್ತಪಡಿಸುತ್ತಿತ್ತು ನಂತರ ಕೇವಲ ಗಂಟೆಯನ್ನು ಮಾತ್ರ ಬಾರಿಸಿ ಮಾಂಸ ಕೊಡದೆ ಅದರ ಪ್ರತಿಕ್ರಿಯೆಯನ್ನು ಪರೀಕ್ಷಿಸಿದ ಆಗಲೂ ಸಹಜ ಕ್ರಿಯೆ ಜೊಲ್ಲು ಸುರಿಸಿತು ಅಂದರೆ ಇಲ್ಲಿ ಅಸಹಜ ಪ್ರಚೋದನೆಗೆ ಕೃತಕ ಪ್ರಚೋದನೆಗೆ ಅಸಹಜ ಪ್ರತಿಕ್ರಿಯೆ ವ್ಯಕ್ತಪಡಿಸಿತು ಕೇವಲ ಗಂಟೆಯ ಶಬ್ದಕ್ಕೆ ಜೊಲ್ಲು ಸುರಿಸಿತು ಇದು ಅಸಹಜ ಕ್ರಿಯೆಯಾಗಿದೆ ಒಟ್ಟಾರೆಯಾಗಿ ಈ ಒಂದು ಪ್ರಯೋಗದಲ್ಲಿ ಪಾಲು ಹಸಿದ ನಾಯಿಯನ್ನು ತೆಗೆದುಕೊಳ್ತಾರೆ ಅದನ್ನು ಮೇಜಿನ ಮೇಲೆ ಕಟ್ಟಿಡ್ತಾರೆ ಆಮೇಲೆ ನಾಯಿ ತನಗೆ ಕಾಣುವಂತೆ ಒಂದು ವ್ಯವಸ್ಥೆಯನ್ನು ಮಾಡಿ ನಾಯಿಗೆ ಪಾಲು ಕಾಣೋದಿಲ್ಲ ಪೌಲವರವರಿಗೆ ನಾಯಿ ಕಾಣಿಸ್ತದೆ ಈ ಒಂದು ಸನ್ನಿವೇಶದಲ್ಲಿ ನಾಯಿಗೆ ಗಂಟೆಯ ಶಬ್ದ ಮತ್ತು ಮಾಂಸ ಎರಡನ್ನೂ ಕೊಡಿಸ್ತಾರೆ ನಾಯಿಯ ಒಂದು ಗುಣ ಏನು ಅಂತ ಸಹಜ ಪ್ರವೃತ್ತಿ ಏನು ಅಂತ ಹೇಳಿದರೆ ಹಸಿದಾವಾಗ ಒಂದು ವಸ್ತು ಹಸಿದವಾಗ ಅದಕ್ಕೆ ತಿನ್ನಲಿಕ್ಕೆ ಸಿಗುವಂಥ ವಸ್ತುವನ್ನು ನೋಡಿದ ತಕ್ಷಣ ಅದು ಜೊಲ್ಲು ಸರಿಸುವಂಥದ್ದು ಇಲ್ಲಿ ನಾಯಿ ಮಾಂಸವನ್ನು ನೋಡಿದ ತಕ್ಷಣ ಹಸಿದ ನಾಯಿ ಆಗಿತ್ತು ಮಾಂಸವನ್ನು ನೋಡಿದ ತಕ್ಷಣ ಅದು ಜೊಲ್ಲು ಸರಿಸಿತು ಇಲ್ಲಿ ಗಂಟೆ ಮತ್ತು ಮಾಂಸ ಎರಡೂ ಒಂದೇ ಸಲ ಕಾಣಿಸ್ತಾ ಇತ್ತು ಸೊ ಗಂಟೆಯ ಶಬ್ದ ಆಮೇಲೆ ಮಾಂಸವನ್ನು ಕಣ್ಣಿಗೆ ಕಾಣುವಂಥದ್ದು ಈ ಎರಡೂ ಕ್ರಿಯೆಯಲ್ಲಿ ನಾಯಿಯನ್ನು ನಾಯಿಗೆ ಒಂದು ಸಂಬಂಧವನ್ನು ಕಲ್ಪಿಸ್ ಕಲ್ಪಿಸಲಾಗುತ್ತೆ ಆಮೇಲೆ ಕಲ್ಪಿಸಿಕೊಳ್ಳುತ್ತೆ ಆಮೇಲೆ ಇದು ರೂಢಿಯಾದ ನಂತರ ಕೇವಲ ಗಂಟೆಯ ಶಬ್ದಕ್ಕೂ ಕೂಡ ನಾಯಿ ಜೊಲ್ಲು ಸೇರಿಸುತ್ತೆ ಅಂದರೆ ಗಂಟೆಯ ಶಬ್ದ ಆದ ತಕ್ಷಣ ಮಾಂಸವನ್ನು ಕೊಡಲಾಗುತ್ತಿತ್ತು ಅದರ ನಂತರ ಮಾಂಸವನ್ನು ಬರುವ ತನಗೆ ಹಸಿವನ್ನು ಹಸಿವೆಗೆ ಪೂರಕವಾದಂಥ ಆಹಾರ ಬರುತ್ತೆ ಅನ್ನೋ ಒಂದು ಕಾಲ್ಪನಿಕ ಒಂದು ಯೋಚನೆಯಿಂದ ನಾಯಿ ಜೊಲು ಇಲ್ಲಿ ಒಂದು ಕೃತಕ ಸನ್ನಿವೇಶದಲ್ಲಿ ಕೃತಕವಾದಂತಹ ಸನ್ನಿವೇಶದಲ್ಲಿ ಕೃತಕವಾದಂತಹ ಒಂದು ಕ್ರಿಯೆಗೆ ಗಂಟೆಯ ಶಬ್ದಕ್ಕೆ ನಾಯಿ ಜೊಲ್ಲು ಇದು ಅಸಹಜ ಕ್ರಿಯೆಯಾಗಿದೆ ಆಮೇಲೆ ಇದರ ಒಂದು ಪ್ರಯೋಗದ ನಂತರ ಏನು ಸಿದ್ಧಾಂತವನ್ನು ಕಂಡುಕೊಳ್ತಾರೆ ಅಂತ ಹೇಳಿದ್ರೆ ಜೀವಿ ಸಹಜವಾಗಿ ತೋರುವ ಯಾವುದೇ ಪ್ರತಿಕ್ರಿಯೆಯನ್ನು ನಾವು ಇಚ್ಛಿಸಿದ ಪ್ರಚೋದನೆಗೆ ಬಂಧಿಸಬಹುದು ಅಥವಾ ಜೀವಿಯೊಂದನ್ನು ನಿಯಂತ್ರಣಕ್ಕೊಳಪಡಿಸಿ ಬೇಕಾದ ಪ್ರತಿಕ್ರಿಯೆಯನ್ನು ಪಡೆಯಬಹುದು ಯಾವುದೇ ಒಂದು ಜೀವಿಯನ್ನಾಗಲಿ ಕಲಿಯು ಕಲಿಯುತ್ತಿರುವಂಥ ಮಕ್ಕಳಿಗೆ ಆಗಲಿ ನಾವು ಕೃತಕ ಒಂದು ಪ್ರಚೋ ಸನ್ನಿವೇಶದಲ್ಲಿ ಅದಕ್ಕೆ ಪ್ರಚೋದನೆಯನ್ನು ಮಾಡಿ ಅಂದರೆ ಹಸಿವನ್ ಹಸಿವೆಯ ಸಂದರ್ಭದಲ್ಲಿ ಅಂದರೆ ಅದಕ್ಕೆ ಮಕ್ಕಳಿಗೆ ಕಲಿಗಿಬೇಕು ಅನ್ನುವಂತಹ ಒಂದು ಭಾವನೆ ಬಂದ ನಾವು ಈ ರೀತಿಯಾಗಿ ಪ್ರಚೋದನೆಯನ್ನು ಕೊಟ್ಟು ಅದೇ ಪ್ರಚೋದನೆಯನ್ನು ಕೃತಕ ಸನ್ನಿವೇಶದಲ್ಲಿ ನಿರ್ಮಾಣ ಮಾಡಿ ಪುನಃ ಅದನ್ನು ಸ್ವಾಭಾವಿಕ ಸನ್ನಿವೇಶದಲ್ಲೂ ಕೂಡ ಆ ಒಂದು ಪ್ರತಿಕ್ರಿಯೆ ತೋರಿಸುವಂತೆ ನಾವು ಜೀವಿಯನ್ನು ಅಥವಾ ಮಕ್ಕಳನ್ನು ಕಲೀಲಿಕ್ಕೆ ಪ್ರಚೋದನೆ ಮಾಡಬಹುದು ಅಂತ ಇಲ್ಲಿ ಜೀವಿ ಸಹಜವಾಗಿ ತೋರುವ ಯಾವುದೇ ಪ್ರತಿಕ್ರಿಯೆಯನ್ನು ನಾವು ಇಚ್ಛಿಸಿದ ಪ್ರಚೋದನೆಗೆ ನಮಗೆ ಯಾವ ಒಂದು ಪ್ರಚೋದನೆ ಬೇಕು ಆ ಒಂದು ಪ್ರಚೋದನೆಗೆ ತಕ್ಕಂತೆ ಪ್ರತಿಕ್ರಿಯೆಯನ್ನು ಎಕ್ಸೆಪ್ಟ್ ಮಾಡಬಹುದು ಅನ್ನುವಂಥದ್ದು ಈ ಒಂದು ಸಿದ್ಧಾಂತದ ಮೂಲಕ ಪೌಲ್ ಅವರವರು ಸ್ಪಷ್ಟಪಡಿಸ್ತಾರೆ ಆಮೇಲೆ ಇದರ ಒಂದು ಶೈಕ್ಷಣಿಕ ಅನ್ವಯಗಳು ಶಿಕ್ಷಣಕ್ಕೆ ರಂಗಕ್ಕೆ ಇದನ್ನು ಹೇಗೆ ಅನ್ವಯಿಸಿಕೊಳ್ಳಬಹುದು ಅಂತ ಹೇಳಿದರೆ ವಿದ್ಯಾರ್ಥಿಗಳು ಶಿಕ್ಷಕರ ಬಗ್ಗೆ ಆಸಕ್ತಿ ಹೊಂದಿದರೆ ಅವರು ಬೋಧನೆ ಮಾಡುವ ವಿಷಯದಲ್ಲಿ ಆಸಕ್ತಿ ಹೊಂದುತ್ತಾರೆ ಇದು ಈ ಒಂದು ಅಂದರೆ ಆಸಕ್ತಿ ಇಲ್ಲಿ ಶಿಕ್ಷಕರ ಬಗ್ಗೆ ಕೂಡ ಮಕ್ಕಳಿಗೆ ಆಸಕ್ತಿ ಇರಬೇಕು ಅವರು ಬೋಧ ಮಾಡುವಂಥ ವಿಷಯದಲ್ಲೂ ಕೂಡ ಅವರಿಗೆ ಆಸಕ್ತಿ ಇರಬೇಕು ಆವಾಗ ಮಾತ್ರ ಆ ಒಂದು ಕಲಿಕೆ ಸಂಪೂರ್ಣವಾಗುತ್ತೆ ಆಮೇಲೆ ಮಕ್ಕಳಿಗೆ ಪ್ರೇರಣೆ ನೀಡಬೇಕು ಕಾಲ ಕಾಲಕ್ಕೆ ಮಕ್ಕಳಿಗೆ ಪ್ರೇರಣೆ ನೀಡ್ತಾ ಇದ್ರೆ ಮಾತ್ರ ಅದು ಕಲಿಕೆ ಪೂರ್ಣವಾಗುತ್ತೆ ಆಮೇಲೆ ಶಿಕ್ಷಕರಿಗೆ ತನ್ನ ಬೋಧನೆಯನ್ನು ಶಾಶ್ವತವನ್ನಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಿಕೊಳ್ಳಲು ಇದರಿಂದ ಸಾಧ್ಯವಾಗುತ್ತೆ ಹೌದು ಇಲ್ಲಿ ಈ ಒಂದು ಪ್ರಯೋಗದ ಮೂಲಕ ಶಿಕ್ಷಕನಿಗೆ ತನ್ನ ಬೋಧನೆಯನ್ನು ಶಾಶ್ವತ ಮಾಡಿಕೊಳ್ಳಲಿಕ್ಕೆ ಪರಿಣಾಮಕಾರಿ ಮಾಡಿಕೊಳ್ಳಿಕ್ಕೆ ಈ ಒಂದು ವಿಧಾನ ಕೂಡ ಅಂದರೆ ಮಕ್ಕಳಿಗೆ ಪ್ರ ಕೃತಕ ಸನ್ನಿವೇಶದಲ್ಲೂ ಕೂಡ ಅದೇ ಒಂದು ಕಲಿಕೆ ಪುನರಾವರ್ತನೆ ಆಗುವಂತೆ ಇವರು ಮಾಡ್ಕೊಳ್ಬೋದಾಗಿದೆ ಕಲಿಕೆಯು ಹುಟ್ಟಿನಿಂದಲೇ ಪ್ರಾರಂಭವಾಗುವುದರಿಂದ ಅವನ ಜೀವನದುದ್ದಕ್ಕೂ ಅಂದರೆ ಈ ಪ್ರಯೋಗ ಒಂದು ಉಪಯೋಗ ಆಗುತ್ತೆ ಕಲಿಕೆ ಅನ್ನುವಂಥದ್ದು ಮಕ್ಕಳಿಗೆ ಹುಟ್ಟಿನಿಂದಲೇ ಬಂದಿರುತ್ತದೆ ಈ ಒಂದು ವಿಷಯವನ್ನು ಆಧರಿಸಿ ಕೂಡ ಮಕ್ಕಳಿಗೆ ಈ ಒಂದು ಈ ಸಿದ್ಧಾಂತವನ್ನು ಅನುಸರಿಸಿ ಕಲಿಕೆಯನ್ನು ದೃಢಪಡಿಸ್ಬೋದು ಕ್ವಶನ್ ಹೀಗಾಗ್ಬೋದು ಕಲಿಕೆಯು ಹುಟ್ಟಿನಿಂದಲೇ ಪ್ರಾರಂಭವಾಗುವುದರಿಂದ ಇಲ್ಲಿ ಯಾವ ಸಿದ್ಧಾಂತವನ್ನು ಅನುಸರಿಸಲಾಗುತ್ತದೆ ಅಂತ ಕೇಳ್ಬೋದು ಏನು ಆನ್ಸರ್ ಏನಾಗುತ್ತೆ ಪೌಲೋರವರ ಅಭಿಜಾತ ಸೋಪಾದಿತ ಕಲಿಕೆಯಾಗುತ್ತೆ ಸಿದ್ಧಾಂತ ಆಗುತ್ತೆ ಆಮೇಲೆ ಮಕ್ಕಳಲ್ಲಿ ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳುವಲ್ಲಿ ಈ ವಿಧಾನ ಉಪಯೋಗಕಾರಿಯಾಗಿದೆ ಸನ್ನಿವೇಶದ ಜೊತೆಗೆ ಹೊಂದಿಕೊಳ್ಳುವಲ್ಲಿ ಈ ವಿಧಾನ ಹೆಚ್ಚು ಉಪಯೋಗಕಾರಿಯಾಗಿದೆ ಯಾವುದೇ ಸನ್ನಿವೇಶದಲ್ಲೂ ಕೂಡ ಇಲ್ಲಿ ಮಕ್ಕಳನ್ನು ಹೊಂದಿಕೊಳ್ಳೋಕೆ ಹೊಂದಿಕೊಳ್ಳುವಂತಹ ಭಾವನೆಯನ್ನು ಕೂಡ ಈ ಒಂದು ಪ್ರಯೋಗದ ಮೂಲಕ ಪಾಲು ಅವರು ಕಂಡುಕೊಳ್ತಾರೆ ಆಮೇಲೆ ಕಲಿಕೆ ಶಿಕ್ಷಕ ಹಾಗೂ ಶಾಲೆಗೆ ಸಂಬಂಧಿಸಿದಂತೆ ಈ ಸಿದ್ಧಾಂತವು ಧನಾತ್ಮಕ ಮನೋವೃತ್ತಿಯನ್ನು ಬೆಳೆಸುತ್ತದೆ ಯಾವ ರೀತಿಯಾಗಿ ಹವ್ಯಾಸವನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ ಅದೇ ರೀತಿಯ ಧನಾತ್ಮಕ ಮನೋಭಾವನೆಯನ್ನು ಬೆಳೆಸ್ಕೊಳ್ಳಿಕ್ಕೆ ಕೂಡ ಇದು ಸಹಾಯ ಆಗುತ್ತೆ ಆಮೇಲೆ ಪ್ರಾಣಿಗಳಿಗೆ ತರಬೇತಿ ಕೊಡುವಲ್ಲಿ ಈ ವಿಧಾನದ ತತ್ವಗಳನ್ನು ಅಳವಡಿಸುತ್ತಾರೆ ಕ್ವಶನ್ ಹೀಗೆ ಕೇಳ್ಬೋದು ಪ್ರಾಣಿಗಳಿಗೆ ತರಬೇತಿ ಕೊಡುವಲ್ಲಿ ಯಾವ ವಿಧಾನ ಪರಿಣಾಮಕಾರಿಯಾಗಿದ್ದು ಯಾವ ತತ್ವವನ್ನು ಅಳಸ ಅಳವಡಿಸುತ್ತಾರೆ ಅಂತ ಕೇಳ್ಬೋದು ಪಾವುವರವರ ಸಿದ್ಧಾಂತ ಆಗುತ್ತೆ ಆಮೇಲೆ ನಾಗರಿಕತೆಯನ್ನು ಬೆಳೆಸಲು ಈ ಸಿದ್ಧಾಂತವು ಬಹಳ ಉಪಯೋಗಕಾರಿಯಾಗಿದೆ ಈಗ ಕ್ವಶನನ್ನು ಕೂಡ ಕೇಳಬಹುದು ನಾಗರಿಕತೆಯನ್ನು ಬೆಳೆಸಲಿಕ್ಕೆ ಯಾವ ಸಿದ್ಧಾಂತ ಉಪಯೋಗಕಾರಿಯಾಗುತ್ತೆ ಆಪ್ಷನ್ಸ್ ನಾವು ಕೊಡ್ಬೋದು ಪಾವುವರವರ ಸಿದ್ಧಾಂತ ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ಫ್ರೆಂಡ್ಸ್ ಇವತ್ತಿನ ಅವಧಿಯಲ್ಲಿ ಪಾವಲವರವರ ಒಂದು ಸಿದ್ಧಾಂತ ಅದರ ಪ್ರಯೋಗ ಆಮೇಲೆ ಶೈಕ್ಷಣಿಕ ನಿಹಿತಾರ್ಥಗಳನ್ನು ನೋಡಿಯಾಗಿದೆ ಈ ಪಾವಲವರವರ ಅಭಿಜಾತ ಸೋಪಾದಿತ ಅನುಕ್ರಿಯವಾದ ಅಥವಾ ಪಾವಲವರವರ ಅನುಬಂಧಿತ ಕಲಿಕೆ ಸಿದ್ಧಾಂತ ಎರಡು ಒಂದೇ ಆಗುತ್ತೆ ಇದರ ಬಗ್ಗೆ ನಿಮಗೆ ಎಕ್ಸಾಮ್ಗೆ ಕೇಳುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇದು ಉಪಯೋಗವಾಗ ಎಕ್ಸಾಮ್ಗೆ ಎಕ್ಸಾಮ್ನ ದೃಷ್ಟಿಯಿಂದ ಇದು ತುಂಬ ಉಪಯೋಗವಾದಂಥ ಲೆಸನ್ ಕೂಡ ಹೌದು ಆಮೇಲೆ ನಿಮ್ಮ ಸಾಮಾನ್ಯ ಜ್ಞಾನಗೋಸ್ಕರ ಕಲಿಕೆಯಲ್ಲಿ ಯಾವ ರೀತಿ ಇಂಪ್ಲಿಮೆಂಟನ್ನು ಮಾಡ್ಕೊಳ್ಬೋದು ಅನ್ನುವಂಥ ವಿಷಯದಲ್ಲೂ ಕೂಡ ಇದು ಉಪಯೋಗಕಾರಿಯಾಗಿದೆ ಇದು ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು